నిరను ముక్కను ಯಾವಾಗಲೂ ತನ್ನ ಸ್ವರೂಪ ಜ್ಞಾನವನ್ನು ಮಾಡಿಕೊಂಡಿರ್ತಕ್ಕಂತ ತತ್ವಜ್ಞಾನಿ ಸುಮ್ಮನೆ ಇರ್ತಾನು. ತುಂಬಿದುಕೊಳ ಎಂದರೆ ತುಳುತ್ತೇನು ಅರ್ಗೋಣ ತುಳುತ್ತಾವ್ ಅದಕ್ಕೆ ತುಂಬಿದುಕೊಡ ಆಗಿರ್ಬೇಕಂತಾರ ಜ್ಞಾನಿಗಳ ಲಕ್ಷಣ. ಹೌದಲ್ಲೇ ಬೇಕಲ್ಲಿ ಅದಕ್ಕೆ ಕರ್ಮಾದಿಗಳನ್ನ ಹೇಳ್ಯಾರ. ಈ ಬಡ್ಡ್ಯಾಗ ಹೆಂಗ ಮೈ ಹಾಕ್ಯಾರವರ ಜೀವ ಕಾರಣ ಸ್ಥಳ, ಜೀವ ಸಂಭೋಗನ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಯೋಗ ಪ್ರತಿಪಾದನ ಸ್ಥಳ, ನಂತರ ಜ್ಞಾನ ಪ್ರತಿಪಾದನ ಸ್ಥಳ ಅಂತ. ನಿಜಗುಣ ಅವರಾಗ್ಲಿ, ಸರ್ಪಶಂದ್ರಾಗ್ಲಿ, ಮಾಲಿಂಗರಾಗ್ಲಿ, ಐದು ಸ್ಥಳಗಳನ್ನ ಆರಿಸಿಟ್ಟಾರ. ತಮ್ಮ ಹುಡುಕಾಡಕ್ ಹೋಗ್ಬೇಡ, ಇಲ್ಲಿ ಪೆಂಟಿ ಇದ ಹಿಂಗ ಏನ್ ಹೋಗ ಹೇಳ್ತಾನೆ. ಆ ಪೆಂಟಿ ಕಾದ ರಕ್ತ ಅಂತಂದ್ರೆ ಏನಾಕತಿ? ಮತ್ ಶಿವಕಾರ ಕೆಳಗ ಹೆಚ್ಚುಣಿಕೆಯರಾಗಲ್ಲ. ಆದ್ರೆ ಪೆಂಟಿನ ತಪ್ಪಿನಿ ಬಿತ್ತಿನ್ರಿ ಪೆಟ್ಟ ಅಂತಂದ್ರೆ ಅವಾಗ ಯಾರು ಹೇಳ ಅದಕ್ಕತ್ತಾರ ಅವರು. ಕ್ರಮ ತಪ್ಪಿ ನಡೆಯುವುದ ನಿಮ್ ಕಷ್ಟವಿನ್ನುಂಟೆ, ಮಮಕಾರದಿಂದ ಮಿಕ್ಕಿನ ಬಂಧ ಉಂಟೆ, ವಿಮಲ ಮಾನಸದಿಂದ ಶುಭ ತೀರ್ಥ ಉಂಟೆ. ಅದಕ್ಕಾಗಿ ಹೇಳ್ತಾರ ಕ್ರಮ ತಪ್ಪಲಕ್ ಹೋಗ್ಬಾರ್ದು. ಕ್ರಮ ತಪ್ಪಿತಂದ್ರೆ ಕಷ್ಟ ಬರುದು ಕಂಡೀಷನ್. ಮನಿ ಕಟ್ಟಾಕತ್ಯಾನ ಸಾವುಕಾರ ಬಹಳ ದೊಡ್ಡ ಮನಿ ಕಟ್ಟ್ಯಾನ ಬಡ್ಯಾ ಕಂಡೀಷನ್ ಬದ್ರತಿರಿ ಏನಾಕತ್ರಿ? ಎಮಾರತಿ ತಡೆಯಂಗ ಜಬ್ಬ ಬೀಳ್ತಾವ. ಯಾಕ ಪಾಯ ಭದ್ರತಿ ಮೊದಲ ಪಾಯ ಭದ್ರತಿ ಬೇಕು. ಪಾಯ ಭದ್ರತಿ ಇತ್ತಂದ್ರೆ ಯಾವೊಂದ್ ಅಂಜಿಕೆನ ಇಲ್ಲ. ಎಷ್ಟು ದಿನ ನಮ್ಮ ಮನಿ ತಾಳ್ತತ್ತ ಕೈ ಎತ್ತಿ ಹೇಳಕ್ ಬರ್ತತಿ. ಅದಕ್ಕೆ ಹೇಳ್ತಾರ ಮೊದಲ ತತ್ವಜ್ಞಾನಿ ಸುಮ್ಮನೆ ರಕ್ಷಣೆ ಏನಂತಾರಪ್ಪ ಸುಮ್ಮನಿಡಲು ಸುಮ್ಮನಿರಲು ಮುಕ್ತನೋ ಸುಮ್ಮನಿರಲು ಮುಕ್ತನೋ ಸುಮ್ಮನಿರಲು ಮುಕ್ತನೋ ಸುಮ್ಮನಿರಲು ಮುಕ್ತನೋ.
ಪಪ್ಪದ ನಿಜ ಅಳವತ್ತು ಇವೋ ಹಂಗೆ ಅಂಬುವ